ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ದೇವರಾಜ್ ಸರ್ ವಾಸ್, ಅದೇನೋ ಹೇಳ್ತಾರಲ್ಲ, ಈ ಒಂದು ಡೆಡ್ಲಿ ಸೋಮ ಅನ್ನೋ ಒಂದು ಚಿತ್ರಕ್ಕೆ ಅವರು ಹಿ ವಾಸ್ ಬ್ಲಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಲೇ ಹೇಳಬೇಕು. ಆ ನಿಟ್ಟಿನಲ್ಲಿ ಒಂದು ಮೂರ್ನಾಲ್ಕು ಜನ ಪ್ರಾಯಶಃ ಈ ಚಿತ್ರಕ್ಕೆ ಇಲ್ಲದೆ ಹೋಗಿದ್ದಿದ್ರೆ ಡೆಡ್ಲಿ ಸೋಮಗೆ ಹಿಡ ಬಿಕಮ್ ಅನ್ ಹ್ಯಾಂಡಿಕ್ಯಾಪ್ಡ್ ಇದು ಅಂತಲೇ ಫಿಲಮ್ ಅಂತಲೇ ಹೇಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ದೇವರಾಜ್ ಸರ್, ಅವಿನಾಶ್ ಸರ್, ತಾರಮ್ಮ ಮತ್ತು ಶೋಭರಾಜ್, ಕೋಟೆ ಪ್ರಭಾಕ, ಹರೀಶ್ ರಾಯ್ ಈ ಥರ ಹೋಗ್ತಾನೆ ಹೋಗುತ್ತೆ. ಇವರೆಲ್ಲರೂ ಇಲ್ಲದೆ ಹೋಗಿದ್ದಿದ್ರೆ ಸೋಮ ಇರಲಿಲ್ಲ. ದೇವರಾಜ್ ಸರ್ ಬಗ್ಗೆ ನಾನು ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಒಂದು ಎರಡು ಮೂರು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ಡೆಡಿಕೇಶನ್, ಅವರ ಪರ್ಫಾರ್ಮೆನ್ಸ್, ಅವರ ಅದೇನು ಹೇಳ್ತಾರಲ್ಲ, ಸಿನಿಮಾ ಅಂದರೆ ಆ ವ್ಯಕ್ತಿ ಬಿಡೋವಂತಹ ಅದೇನೋ, ಅದು ಅವರ ಪ್ರಾಣ, ಅದು ಅವರ ಜೀವನ, ಅದು ಅವರ ಜೀವ ಅನ್ನೋ ನಿಟ್ಟಿನಲ್ಲಿ ಅವರು ಪ್ರಯಾಣ ಮಾಡ್ಕೊಂಡು ಬರ್ತಾರೋ ಅಂತ ರೀತಿ ನೀತಿ ಇದೆಲ್ಲವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಟೈಮ್ ಡೆಡ್ಲಿ ಸೋಮ ಅನ್ನೋ ಸಿನಿಮಾದಲ್ಲಿ ದೇವರಾಜ್ ಸರ್ ಬಂದಿದ್ದು ಸಿ ಆರ್ ಗ್ರೌಂಡ್ಸಲ್ಲಿ, ಅಂದರೆ ಆರ್ಮ್ಡ್ ರಿಸರ್ವ್ ಫೋರ್ಸ್ ಅಂತ. ಇಲ್ಲಿ ಚಾಮರಾಜಪೇಟೆ ಹತ್ರ ಒಂದು ಇದಿದೆ, ಸೆಂಟ್ರಲ್ ಆರ್ಮ್ ರಿಸರ್ವ್ ಫೋರ್ಸ್ ಅಂತ ಏನೋ ಒಂದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಒಂದು ಕಲ್ ಬಿಲ್ಡಿಂಗ್ ಇದೆ. ಆ ಕಲ್ ಬಿಲ್ಡಿಂಗಲ್ಲಿ ಇವರು ಎಂಟ್ರ್ ಆಗ್ತಾರೆ. ಎಂಟ್ರ್ ಆದಾಗ ನನಗೆ ಒಂದು ಭಯ ಏನು ಇತ್ತು ಅಂತಂದರೆ ನನ್ನ ಕೈಯೆಲ್ಲ ನಡುಕ್ತಾ ಇತ್ತು. ಯಾಕೆಂತಂದರೆ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ಗೆ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಕಾಲಿಂಗ್ ಎ ಶಾಟ್ ಅಂತಂದರೆ ಅವರ ಮುಂದೆ ಒಂದು ಸತತವಾಗಿ 11 ವರ್ಷಗಳ ಕಾಲ ಅವರ ಜೊತೆಯಲ್ಲಿ ನಾನು ಪ್ರಯಾಣ ಮಾಡಿದ್ದೇನೆ. ಆದರೆ ಅವರ ಮುಂದೆ ನಿಂತು ನನ್ನ ಕ್ಯಾಮರಾ ಜೊತೆಯಲ್ಲಿ ಆ್ಯಕ್ಷನ್ ಅಂತ ಹೇಳುವಂಥ ಒಂದು ಅವಕಾಶ ಇದೆಯಲ್ಲ, ಅದು ಫಾರ್ ದ ಫಸ್ಟ್ ಟೈಮ್ ನನಗೆ ಅವತ್ತು ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ನಿಮಗೆಲ್ರಿಗೂ ಹೇಳಿದ್ದೆ, ಮೊದಲನೇ ದಿವಸ ನಾನು ಮಾನಿಟರನ್ನು ಮಾಡದೆ ಬರೀ ಟೇಕನ್ನು ಮಾಡ್ತಾ ಹೋಗ್ತಾ ಇದ್ದಂತಹ ಟೈಮ್ನಲ್ಲಿ ಒಬ್ಬ ಆಪರೇಟಿವ್ ಕ್ಯಾಮ್ರಾಮನ್ ಆ ಹುಡುಗ ಬಂದು ಸಾರ್ ಅಂದಿದ್ನಲ್ಲ, ಈಗ ದೇವರಾಜ್ ಸರ್ ಬಂದಾಗಲೂ ನಾನು ಅದೇನೇ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಾಗಿರಲಿಲ್ಲ. ಅಂದರೆ ಎಲ್ಲೂ ಸಹ ಅವರು ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗಬಾರ್ದು, ಎಲ್ಲೂ ಸಹ ಅಯ್ಯೋ ರವಿ ಹೊಸ್ಬಾ ಅನ್ನೋದು ಅವ್ರಿಗೆ ಫೀಲ್ ಆಗಬಾರ್ದು, ಎಲ್ಲೂ ಸಹ ಈ ಸಿನಿಮಾದಲ್ಲಿ ನಂದು ಪಾತ್ರ ಚೆನ್ನಾಗಿತ್ತು ಆದರೆ ಇವನು ಹೀಗೆ ಮಾಡಿಬಿಟ್ನಲ್ಲ ಅಂತ ಡೇ ಒನ್ ಆ ಶಾರ್ಟ್ ನಂಬರ್ ಒನ್ನಲ್ಲಿ ಅವ್ರಿಗೆಲ್ಲೂ ಆ ಒಂದು ಅಭಿಪ್ರಾಯ ಬರಬಾರ್ದು ಅಂತಲೇ ತುಂಬ ಸ್ಪೀಡಪ್ ಮಾಡ್ತಾ ಇದ್ದೆ, ತುಂಬ ಸ್ಪೀಡಪ್ ಮಾಡ್ತಾ ಇದ್ದೆ. ಅಂದರೆ ಡೈಲಾಗ್ ಹೇಳೋದು, ಅವರು ಆಲೋಚನೆ ಮಾಡೋದಕ್ಕೂ ಕೂಡ ಒಂದು ಸಮಯವನ್ನು ಕೊಡ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಶಾರ್ಟ್ ಹೇಳೋದು, ಆ್ಯಕ್ಷನ್ ಅನ್ನೋದು, ಟೇಕ್ ಮಾಡೋದು ಈ ಥರ ಹೋಗ್ತಾ ಇರಬೇಕಾದ್ರೆ ಐ ಥಿಂಕ್ ಅಲ್ಲಿದೆ ಒಂದು ಕಡೆ ಎಲ್ಲೋ ಸೋಮ, ಬಸವ, ಬಿಡ್ಡ, ರಾಜಶೇಖರ, ಜಿರಾಫೆ, ಕೊರಂಗು, ಈ ನನ್ನ ಮಕ್ಕಳನ್ನೆಲ್ಲ ಫಸ್ಟ್ ಶೂಟ್ ಮಾಡಿ ಬಿಸಾಕಿ ಈ ಥರದ್ದೆಲ್ಲ ಒಂದಷ್ಟು ಮಾತಾಡ್ತಾ ಮಾತಾಡ್ತಾ ಆ ಮ್ಯಾನರಿಸಮ್ ಎಲ್ಲ ಇದೆ, ಟಕ 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 ಅಂದರೆ ದಟ್ ವಾಸ್ ದ ಸ್ಪೀಡ್ ಆಫ್ ಅಶೋಕ್ ಕುಮಾರ್ ಅಂತ ಹೇಳಲಿಕ್ಕೋಸ್ಕರ ಆ ಒಂದು ಮ್ಯಾನರಿಸಮ್ನ ಅವ್ರಿಗೆ ಫಿಕ್ಸ್ ಮಾಡಿ ಎಲ್ಲ ಮಾಡಿ ಮಾಡ್ತಾ ಹೋದ್ನಲ್ಲ, ಮಠ ಮಠ ಮಧ್ಯಾಹ್ನ ಐ ಥಿಂಕ್ ಇಟ್ ವಾಸ್ ನಿಯರಿಂಗ್ ಟು ಬ್ರೇಕ್ ಅನ್ಸುತ್ತೆ, ರವಿ ನಂಗೊಂದು 2 ನಿಮಿಷ ಕೂತ್ಕೊಳ್ಳೋಕ್ಕೂ ನೀನು ಅವಕಾಶ ಕೊಡಲ್ವೇನಪ್ಪ ಅಂತ ಕೇಳಿದ್ರು. ಆವಾಗ ನನಗೆ ಅನಿಸಿದ್ದೇನು ಅಂತಂದರೆ ಓಕೆ, ನನ್ನ ಕೆಲಸದ ಬಗ್ಗೆ ಇವ್ರಿಗೆಲ್ಲೂ ಒಂದು ಗುಲ್ಗಂಜಿ ಗಾತ್ರದಷ್ಟು ಎಲ್ಲೂ ಒಂದು ಅಪನಂಬಿಕೆ ಬಂದಿಲ್ಲ. ಹಿ ಈಸ್ ಕಮಿಂಗ್ ವಿತ್ ಮೀನಿಂಗ್ ಅಂದರೆ ಎಲ್ಲೂ ಅಯ್ಯೋ ಅಯ್ಯೋ ಇದು ಯಾವುದು ಬರಲಿ, ನಾನು ಹೇಳಿದ್ನಲ್ಲ ಆ ಆತಂಕಗಳು ಯಾವುದು ಇಲ್ಲದೆ ನನ್ನ ಜೊತೆ ಈಗ ಹಿ ಸೇಲಿಂಗ್ ವಿತ್ ಮೀ ಅನ್ನೋದು ಯಾವಾಗ ಒಂದು ಗ್ಯಾರಂಟಿ ಸಿಕ್ತೋ, ಅಯ್ಯೋ ಅಣ್ಣ ಅದಕ್ಕೇನಂತ ಅಣ್ಣ ಖಂಡಿತ ಅಂತ ಹೇಳಿಬಿಟ್ಟು ಸ್ವಲ್ಪ ದೂರದಲ್ಲಿ ಅವ್ರಿಗೊಂದು ಚೇರ್ ಹಾಕಿ ನೀವು ಕೂತ್ಕೊಳ್ಳಿ ಅಣ್ಣ, ಮಿಕ್ಕಿದ್ದೇನೇನಿದೆಯೋ ಅದನ್ನು ನಾನು ಮಾಡ್ತೀನಿ ಅಂತಂದರೆ ಮಿಕ್ಕಿದ್ದಲ್ಲ ರವಿ ಎಲ್ಲವನ್ನೂ ಮಾಡ್ಕೋ, ಬ್ರೇಕ್ ಆದಮೇಲೆ ಬರ್ತೀನಿ ಅಂತಂದರು. ನಾನು ನಿಟ್ಟಿನಲ್ಲಿ ಹೇಳಿದ್ನಲ್ಲ ಮಠ ಮಠ ಮಧ್ಯಾಹ್ನ ಅಂದರೆ 12:30 ನಿಯರಿಂಗ್ ಟು ಬ್ರೇಕ್ ಟೈಮ್ನಲ್ಲೇ ಅವ್ರನ್ನ ಕಳಿಸ್ಕೊಟ್ಟು ಎಲ್ಲವನ್ನು ಮಾಡಿ ಮಿಕ್ಕ ವಿಷಯಗಳೇನೇನಿತ್ತು ಸಣ್ಣ ಪುಟ್ಟ ಆಸಿಯ ಗ್ರೌಂಡ್ಸಲ್ಲಿ ಅದೆಲ್ಲವನ್ನು ತೆಗೆದು ಆಫ್ಟರ್ ಬ್ರೇಕ್ ಅವ್ರನ್ನ ಬರ್ಮಾಡಿಕೊಂಡು ನಿಮಗೆ ನೆನಪಿರಬೇಕು ಪೃಥ್ವಿರಾಜ್ ಸರ್, ಎಸ್ ಐ ರಿಮೆಂಬರ್, ಹೀ ಈಸ್ ದ ಕಮಿಷನರ್ ಆಫ್ ಪೊಲೀಸ್. ಅವರು ದೇವರಾಜ್ ಅವ್ರ ಹತ್ರ ಮಾತಾಡುವಂಥ ಒಂದು ದೃಶ್ಯ ಇದೆ, ಬಿಫೋರ್ ದ ಕ್ಲೀನಿಂಗ್ ಆಫ್ ಸೊಸೈಟಿ ಏನಿದೆ, ಆ ಎನ್ಕೌಂಟರ್ಸ್ಗಳೇನಿದೆ ಅದಕ್ಕೆ ಮುಂಚೆ ಮಾತಾಡುವಂಥ ಒಂದು ದೃಶ್ಯ. ಮಾತಾಡ್ತಾ ಕ್ಲೀನ್ ಮಾಡ್ತೀನಿ ಅಂತ ಬಂದ್ರಿ ಅಶೋಕ್, ನೀವೇನು ಮಾಡಿಲ್ಲ ಅಶೋಕ್ ಇದನ್ನೆಲ್ಲ ಮಾತಾಡ್ತಾ ದೇವರಾಜ್ ಸರ್ ಮುಂದೆ ಸುಮ್ಮನಿದ್ದಾಗ ಅಲ್ಲೊಂದು ಡೈಲಾಗ್ ಬರುತ್ತೆ, ನಿಮ್ಮ ಮೌನ ಮುಂದೆ ನಡೆಯೋ ಒಂದು ದೊಡ್ಡ ಅನಾಹುತಕ್ಕೆ ಮುನ್ನುಡಿ ಅಂತ ಕಾಣುತ್ತೆ ಅಂತ ಹೇಳ್ತಾರೆ. ಅದು ಪೃಥ್ವಿರಾಜ್ ಸರ್ ಕೂಡ ಹಿ ವಾಸ್ ವೆರಿ ಹ್ಯಾಪಿ ವಿತ್ ದ ಡೈಲಾಗ್. ಆ್ಯಂಡ್ ದೇವರಾಜ್ ಸರ್ ಆ ಕೂಡಲೇ ಹೇಳ್ತಾರೆ, ದೇರ್ ಯು ಆರ್ ಅಂತಾರೆ. ಅಂದರೆ ಎಸ್ ಸರ್, ನೌ ದಿಸ್ ದ ಟೈಮ್ ದಟ್ ಐ ಆಮ್ ಗೋಯಿಂಗ್ ಟು ಕ್ಲೀನ್ ದ ಸಿಟಿ ಅನ್ನೋ ಥರದಲ್ಲೆಲ್ಲ ಹೇಳಿ
ಟೇಕ್ ಆಫ್ ಆಗುತ್ತಲ್ಲ ಅದೆಲ್ಲವೂ ತುಂಬ ಖುಷಿ ಕೊಡ್ತು. ಆ ನಿಟ್ಟಿನಲ್ಲಿ ಫಸ್ಟ್ ಡೇ ಅಲ್ಲಿ ಮುಗಿಸಿ ಸೆಕೆಂಡ್ ಡೇ ಇಲ್ಲೇ ರೀ ರಾಜರಾಜೇಶ್ವರಿ ನಗರ, ನಾನು ಯಾವ ಏರಿಯಾದಲ್ಲಿ ಇದೀನೋ ಅಲ್ಲಿ ಬಿ ಬಿ ಎಂ ಪಿಗೆ ಸಂಬಂಧಪಟ್ಟ ಒಂದು ಆಫೀಸ್ ಮುಂದೆ ದೇವರಾಜ್ ಸರ್ ಅವರ ಇಂಟ್ರೊಡಕ್ಷನ್ ತೆಗೆಯೋದಕ್ಕೆ ರೆಡಿ ಮಾಡಿಕೊಂಡ್ವಿ. ನಮ್ಮ ಆನಂದ್ ಬಂದು ನಾನು ಆ್ಯಕ್ಚುಲಾಗಿ ಹೇಳಿದ್ದೆ ನನಗೆ ಆ ಒಂದು ಟೈಮ್ನಲ್ಲಿ ಆ ಒಂದು ಸಮಯದಲ್ಲಿ ದೇವರಾಜ್ ಸರ್ ಅಂದರೆ ಆ ಬಿ ಬಿ ಅಶೋಕ್ ಕುಮಾರ್ ಅವರ ಎಂಟ್ರಿ ಟು ಪೋಲಿಯೋ ಬ್ಯಾಂಗ್ಳೂರ್ ಇತ್ತಲ್ಲ, ಅಂದರೆ ಅವರು ವೀರಪ್ಪನ ಹಿಡಿಯೋದಕ್ಕೋಸ್ಕರ ಎಸ್ ಟಿ ಎಫ್ ಸ್ಪೆಷಲ್ ಟಾಸ್ಕ್ ಫೋರ್ಸಲ್ಲೆಲ್ಲೋ ಅಲ್ಲಿದ್ದರು, ಮಲೆಮಹದೇಶ್ವರನ ಬೆಟ್ಟದಲ್ಲಿದ್ದರು. ಅಲ್ಲಿಂದ ಕರ್ಸ್ಕೋತಾರೆ ಈ ಸೋಮನ ಹಾವಳಿಯನ್ನು ಕಟ್ ಹಾಕಿ ಅಂತ ಕರ್ಸ್ಕೋತಾರೆ. ಆ ನಿಟ್ಟಿನಲ್ಲಿ ಏನು ಅಂತಂದರೆ ಒಂದು ದೇವರ ಪ್ರತಿರೂಪ ಅಂತ ತೋರಿಸ್ಬೇಕು ಅನ್ನೋ ಒಂದು ಆಸೆ ನನಗಿತ್ತು. ಯಾರು ದೇವರ ಪ್ರತಿರೂಪ? ಬಿ ಬಿ ಅಶೋಕ್ ಕುಮಾರ್ ಅನ್ನೋ ನಿಟ್ಟಿನಲ್ಲಿ ಏನು ಮಾಡಿದೆ ಅಂತಂದರೆ ಒಂದು 50 ಜನಕ್ಕೆ ಅಯ್ಯಪ್ಪ ಸ್ವಾಮಿಯ ಆ ಒಂದು ಕಪ್ಪು ಮತ್ತು ಆ ಒಂದು ಟೌನ್ ಏನು ಬರುತ್ತೆ ಆ ಒಂದು ಡ್ರೆಸ್ಸಸ್ ಎಲ್ಲ ಹಾಕಿ, ಒಬ್ಬರಿಗೆ ಗುರುಸ್ವಾಮಿಯ ಒಂದು ಡ್ರೆಸ್ಸನ್ನು ಹಾಕಿ, ಒಂದು ದೊಡ್ಡ ಅಯ್ಯಪ್ಪ ಸ್ವಾಮಿ ಫೋಟೋನ ಇಟ್ಕೊಂಡು ಅವರು ಇರುಮುಡಿಯೆಲ್ಲ ಕಟ್ಟಿ ಇನ್ನೇನು ಬಸ್ ಹತ್ತಕ್ಕೆ ಹೋಗ್ತಾರಲ್ಲ ಆ ಒಂದು ದೃಶ್ಯವನ್ನು ಪ್ಲಾನ್ ಮಾಡಿದಾಗ ನಮ್ಮ ಆನಂದ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಅಲ್ಲಲ್ಲಲ್ಲಲ್ಲ ಕರ್ಪೂರ ಇಟ್ಟು ಎಲ್ಲ ಮಾಡಿ ನೀವು ಅದನ್ನು ನೋಡ್ಬೋದು. ಎಲ್ಲ ಆಗ್ತಾ ಇರಬೇಕಾದ್ರೆ ದೇವರಾಜ್ ಸರ್ ಗಾಡಿ ಎಂಟರ್ ಆಗುತ್ತೆ, ಇಳಿತಾರೆ. ದೇವರ ದರ್ಶನಕ್ಕೆ ಹೊರಟಿದ್ದೀರಾ ಅಂತಂದರೆ ಹೌದಪ್ಪ ಅಂತ ಹೇಳ್ತಾರೆ. ಇದನ್ನು ದೇವರ ಹುಂಡಿಗೆ ಹಾಕ್ಬಿಡಿ, ನಿಮ್ಮ ಹೆಸರು ಅಂದರೆ ಅಶೋಕ್, ಬಿ ಬಿ ಅಶೋಕ್ ಕುಮಾರ್ ಅಂತ ವಂ ಅಂತ ಹೋಗ್ತೀವಿ ಅಂದರೆ ಒಂದು ಡೆಕ್ ಹಾಕ್ಕೊಂಡು ಅವ್ರ ಕ್ಲೋಸ್ಗೆ ಹೋಗಿ ಅಂತ ಹೊಡಿತೀವಿ. ಇದೆಲ್ಲ ಇತ್ತು ರೀ. ಇನ್ನು ಮುಂದಿನ ಎಪಿಸೋಡ್ಸಲ್ಲಿ ಹೇಳ್ತೀನಿ, ನಮ್ಮ ಸೆನ್ಸಾರ್ ಆಫೀಸರ್ ನಮಗೆ ಒರಿಜಿನಲ್ ನೇಮ್ಸನ್ನು ಕೊಡಲ್ಲ ಅಂತ ಹೇಳಿ ಪ್ರಾಯಶಃ ಇದು ಚಲನಚಿತ್ರರಂಗದ ಇತಿಹಾಸದಲ್ಲೇ ಇರಲಿಲ್ಲ. ಏನು ಅಂತಂದರೆ ಒಬ್ಬ ಸೆನ್ಸಾರ್ ಆಫೀಸರ್ ಬಿಫೋರ್ ವಾಚಿಂಗ್ ಎ ಫಿಲಮ್, ಆಫ್ಟರ್ ವಾಚಿಂಗ್ ಎ ಫಿಲಮ್ ಇತ್ತು, ಬಿಫೋರ್ ವಾಚಿಂಗ್ ಎ ಫಿಲಮ್ ಒಬ್ಬ ಡೈರೆಕ್ಟರ್ನ ಮತ್ತು ಒಬ್ಬ ಪ್ರೊಡ್ಯೂಸರ್ನ ಕರ್ಸ್ಕೊಂಡು ತಮ್ಮ ಚೇಂಬರ್ನಲ್ಲಿ ಹೇಗೆ ನೀವು ಈ ಸಿನಿಮಾವನ್ನು ಮಾಡ್ತಾ ಇದ್ದೀರಾ ಅಂತ ಕೇಳುವಂಥದ್ದು ಚಿತ್ರರಂಗದ ಇತಿಹಾಸದಲ್ಲೇ ಆಗಿರಲಿಲ್ಲ. ನನ್ನದೇ ಫಸ್ಟ್ ಸಿನಿಮಾ, ಅದನ್ನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಅಲ್ಲೇನಾಗೋಯ್ತು ನೀವು ನೋಡ್ಬೋದು, ನೀವು ಕೇಳ್ಬೋದು, ಇನ್ನೊಬ್ರು ಯಾರು ಕೇಳ್ತಾರೆ ಈಗ ಖಂಡಿತ ಕೇಳ್ತಾರೆ, ಸರ್ ಅಶೋಕ್ ಬಿ ಬಿ ಅಶೋಕ್ ಕುಮಾರ್, ಆ ಬಿ ಬಿ ಅಶೋಕ್ ಕುಮಾರ್ ಸರ್ ಇಲ್ವೇ ಇಲ್ವಲ್ಲ ಸರ್ ಅಂದರೆ ಕಟ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಅಶೋಕ್ ಅಲ್ಲಿ ಮುಗಿಸ್ಬಿಟ್ವಿ ಅದನ್ನ ಶಾರ್ಟ್ನ, ಏಕೆಂದರೆ ಬೇರೆ ವಿಧಿ ಇಲ್ವೇ. ಅಲ್ಲಿಗೂ ನಾನೇನು ಮಾಡಿದೆ, ಬಿ ಪಿ ಅಶೋಕ್ ಕುಮಾರ್ ಅಂದೆ, ಕೊಡಲ್ಲ ಅಂತಂದರು. ಇಟ್ ಈಸ್ ಸಿಮಿಲರ್ ಟು ಬಿ ಬಿ ಅಶೋಕ್ ಕುಮಾರ್ ರೀ, ಕೊಡಲ್ಲ ರೀ. ಈ ಥರ ತುಂಬ ಕಾಟಗಳು ಅದು ಹೇಳ್ತಾ ಹೋಗ್ತಾನೆ. ಆ ನಿಟ್ಟಿನಲ್ಲಿ ಅದಾಗುತ್ತೆ, ಅಲ್ಲಿಂದ ಬರ್ತಾರೆ ದೇವರಾಜ್ ಸರ್ಗೆ, ತಿರ್ಗಾ ಒಂದು ರೀಇಂಟ್ರಡಕ್ಷನ್, ತಿರ್ಗಾ ಒಂದು ಅಂದರೆ ಅಯ್ಯಪ್ಪ ಸ್ವಾಮಿ ಹತ್ರ ಒಂದು ಇಂಟ್ರಡಕ್ಷನ್, ತಿರ್ಗಾ ಅವರ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಹತ್ರ ತೆಗೆದ್ವಿ ಅದನ್ನ, ತಿರ್ಗಾ ಬಂದು ಇಳಿದಿದ್ದ ತಕ್ಷಣ ಒಂದು ಬ್ಯೂಟಿಫುಲ್ ಟೆಕ್ನೋ ಮ್ಯೂಸಿಕ್ನಲ್ಲಿ ಅವರ ರೀಇಂಟ್ರೋ ಥರ ಮಾಡಿ ಅವ್ರು ನಡ್ಕೊಂಬರೋದು. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ವಿತ್ ಹಿಸ್ ಕಾಸ್ಟ್ಯೂಮ್ಸ್. ಪೊಲೀಸ್ ಕಾಸ್ಟ್ಯೂಮ್ ಹಾಕ್ತಾನೇ ಇದ್ರು, ಬಟ್ ಆ ಡಿಗ್ನಿಫೈಡ್ ವೇ ಆಫ್ ಅಪ್ರೋಚ್ ಇತ್ತಲ್ಲ, ದಟ್ ವಾಸ್ ವೆರಿ ಗುಡ್ ವಿತ್ ದೇವರಾಜ್ ಸರ್. ಆ ಒಂದು ಬ್ಯೂಟಿಫುಲ್ ಶರ್ಟ್, ಲೆನಿನ್ ಶರ್ಟು ವಿತ್ ಪ್ಯಾಂಟ್, ಅದೆಲ್ಲ ಏನು ನಂಗೆ ತುಂಬಾ ಖುಷಿ ಕೊಡ್ತಾ ಇತ್ತು. ಆ ನಿಟ್ಟಿನಲ್ಲಿ ಬರ್ತಾರೆ ರವಿ ಅನ್ನೋ ಒಂದು ಕ್ಯಾರೆಕ್ಟ್ರು, ಅವ್ರ ಹೆಸರು ಬಂದು ನರೋನ, ಅದನ್ನು ಕೊಡಲಿಲ್ಲ, ನರೇಂದ್ರ ಅಂತ ಮಾಡಿಸಿದ್ರು. ಈ ಥರದ್ರಲ್ಲಿ ಅಲ್ಲೂ ಕೂಡ ಸೋತೆ. ಬಂದು ಹ್ಯಾಂಡ್ ಶೇಕ್ ಎಲ್ಲ ಮಾಡಿದಲ್ಲೇ ನಿಮ್ಮ ನೋಡ್ತಾ ಖುಷಿ ಆಗುತ್ತೆ ಸರ್, ದ ಸೇಮ್ ಫಿಟ್ನೆಸ್, ದ ಸೇಮ್ ಇದು. ದೇವರಾಜ್ ಸರ್ ಎಸ್ ಅಫ್ಕೋರ್ಸ್ ಹೀಸ್ ಟಿಲ್ ಟುಡೇ ಫಿಟ್ನೆಸ್ನಲ್ಲಿ ತುಂಬ ಮುದ್ದಾಗಿದ್ದಾರೆ. ಎಂತೆಂಥ ಸಿನಿಮಾಗಳು ಆ ಜೀವ ಮಾಡಿರೋದು, ಗೋಲಿಬಾರ್ ಆಗಿರ್ಬೋದು, ಲಾಕಪ್ ಡೆತ್ ಆಗಿರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಹುಲಿ ಆಗಿರ್ಬೋದು, ಗರುಡ ಅಂತ ಒಂದು ಸಿನಿಮಾ ಆಗಿರ್ಬೋದು, ಅಯ್ಯುಯ್ಯುಯ್ಯು ಎಲ್ಲದರಲ್ಲೂ ಹಂಗೆ ಮೆರೆಯುತ್ತೆ ಆ ಜೀವ. ಪೊಲೀಸ್ ಡ್ರೆಸ್ ಹಾಕ್ಬಿಟ್ರಂತೂ ಮತ್ತೊಂದು ಪೊಲೀಸ್ ಆಫೀಸರ್ ಅಂದರೆ ನಿಜವಾದ್ರೂ ಎಲ್ಲರೂ ಗೊತ್ತಿಲ್ಲದ ಜಾಗದಲ್ಲಿ ಅವ್ರನ್ನ ಏನಾದ್ರು ಬಿಟ್ಬಿಟ್ರೆ, ಬಾಂಬೆ ಇಲ್ಲ ಡೆಲ್ಲಿನ ಕರ್ಕೊಂಡೋಗಿ ಅವ್ರನ್ನ ಬಿಟ್ಬಿಟ್ಟು ಏನಾದ್ರು ಬಿಟ್ಟ ಅಂತಂದರೆ ಖಂಡಿತವಾಗ್ಲೂ ಯಾರೋ ಒಬ್ಬ ಬಂದು ಹಿಂಗೆ ಸುಮ್ಮನೆ ಹಿಂಗೆ ಸೆಲ್ಯೂಟ್ ಮಾಡುವಂತಹ ಎಲ್ಲ ಅವಕಾಶಗಳು. ಆ ನಿಟ್ಟಿನಲ್ಲಿ ಎಲ್ಲ ಆಗುತ್ತೆ, ಒಳಗೆ ಕರ್ಕೊಂಬರ್ತೀನಿ, ಒಳಗೆ ಕರ್ಕೊಂಬಂದಿದ್ದ ತಕ್ಷಣ ಮತ್ತೊಂದು ಕಡೆ ಅದು ಒಳಗಡೆ ಎಂಟ್ರಿ ಆಗೋದು ಮಾತ್ರ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್. ಒಳಗೆ ಬಂದಮೇಲೆ ರಾಕ್ ಲೈನ್ ಅವ್ರ ಸ್ಟುಡಿಯೋದಲ್ಲಿ ಕುಟ್ಟಿ ಒಂದು ಸೆಟಪ್ ರೆಡಿ ಮಾಡಿದ್ವಿ. ಆ ಸೆಟಪ್ನಲ್ಲಿ ಬರ್ತಾರೆ, ನೋಡ್ತಾರೆ, ನೈಸ್ ಅಂತ ಹೇಳ್ತಾರೆ ಎಲ್ಲವನ್ನು ಆದಮೇಲೆ. ಆ ನೈಸ್ ಅಂದಿದ್ದು ದ ಕ್ರೆಡಿಟ್ ಗೋಸ್ ಟು ಆನಂದ್. ಆ್ಯಕ್ಚುಲಾಗಿ ಅದು ಡೈಲಾಗೇ ಇರಲಿಲ್ಲ, ಅವರು ಅದನ್ನು ನೋಡ್ಬಿಟ್ಟು ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀರ ರವಿ ಅಂತ ಹೇಳೋದ್ರಲ್ಲಿ ಬಂದು ನೋಡಿದ ತಕ್ಷಣ ಅವ್ರದ್ದೆಲ್ಲ ನೋಡ್ತಾ ನೈಸ್ ಅಂತ ಹೇಳ್ತಾರೆ. ಇಲ್ಲಿಂದ ಅವರು ಸೋಮನ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾರೆ. ಸೋಮನ ವಿಷಯ ತಿಳ್ಕೊಳ್ಬೇಕಾದ್ರೆ ಅಲ್ಲೊಂದು ಡೈಲಾಗ್ ನಿಮ್ಗೆ ತುಂಬ ಇಷ್ಟ ಆಯಿತು, ಡಿಪಾರ್ಟ್ಮೆಂಟ್ ನಿದ್ದೆಯನ್ನು ಕೆಡಿಸುವಂಥ ತಿಗಣೆ ಏನ್ರಿ ಇವನು ಅಂತ ಹೇಳ್ತಾರಲ್ಲ, ಆ ಥರದ್ದೆಲ್ಲ ಬೊಂಬಾಟ್ ಮಜಾ. ಆಮೇಲೆ ಆ ಫೈಮನ್ ಆರ್ಮಿ ಅಂತ ಹೇಳೋ ವಿಷಯ ಆಗಿರಲಿ ರವಿ ಅವರು, ಆಮೇಲೆ ರಾಬಿನ್ಹುಡ್ ಇಮೇಜನ್ನು, ಅಲ್ಲಿ ಒಂದು ಡೈಲಾಗ್ ನನಗೆ ತುಂಬ ಇಷ್ಟ ಆಯಿತು, ಸುಳ್ಳುಗಾದರೆ ಸತ್ಯದ ಸಾಕ್ಷಿ ಬೇಕು, ಆದರೆ ಸತ್ಯಕ್ಕೆ ಸೋಮ ಮತ್ತೊಂದು ಸಾಕ್ಷಿಯ ರೂಪ ಅಂತ ಅದೊಂದು ಡೈಲಾಗ್ ಏನೋ ಬರೆದಿದ್ವಿ. ಅದನ್ನೆಲ್ಲ ತುಂಬ ಎಂಜಾಯ್ ಮಾಡಿದಂತಹ
ಸಿಚುಯೇಷನ್ಸ್ ಅದು ಅದಾಗಿರ್ಬೋದು, ಎಲ್ಲಿಂದ ಮೀನಾಕ್ಷಿ ದೇವಸ್ಥಾನಕ್ಕೆ ಶಿಫ್ಟ್ ಆಗ್ತೀವ್ರಿ. ಆ ಅಮೇಝಿಂಗ್ ಥಿಂಗ್ ದಟ್ ವಾಸ್, ಎಷ್ಟು ಚೆನ್ನಾಗಿತ್ತು ಅಂದರೆ, ಆ್ಯಕ್ಚುಲಾಗಿ ಏನಾಗುತ್ತೆ ಅಂತಂದರೆ, ತಂದೆ ತಾಯಿಯನ್ನು ಹಿಂಬಾಲಿಸ್ಕೊಂಡು ಸೋಮ ಹೋಗ್ತಾನೆ. ಆ ಅಮ್ಮ ಸಾಂಗ್ ಇದೆಯಲ್ಲ, ಅಮ್ಮ ಸಾಂಗ್ ಆದಮೇಲೆ ಹಿಂಬಾಲಿಸ್ಕೊಂಡು ಸೋಮ ಹಂಗೆ ಹೋಗಿ 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 ತಂದೆ ಎಲ್ಲಿ ತನ್ನ ಚಪ್ಪಲಿಯನ್ನು ಬಿಟ್ಟು ಆ ಚಪ್ಪಲಿಯನ್ನು ಹಾಕ್ಕೊಂಡು ಹೊರಟೋಗ್ತಾನೋ ಅಲ್ಲಿ ಬಂದು ಸೋಮ ಆ ಜಾಗವನ್ನು ಮುಟ್ಟಬೇಕಾದ್ರೆ ಆ ಜಾಗದಲ್ಲಿ ತಂದು ಅಶೋಕ್ ಕುಮಾರ್ ಸರ್ ಅವ್ರ ಶೂವನ್ನು ಬಿಡ್ತಾರೆ. ಅಂದರೆ ನನ್ನ ಮಗನೇ, ಡಿಪಾರ್ಟ್ಮೆಂಟಲ್ಲಿ ನೀನು ಒಂದಲ್ಲ ಒಂದು ದಿವಸ ಬಂದು ನನ್ನ ಕಾಲನ್ನು ನೀನು ಮುಟ್ಟಲೇಬೇಕು ಅನ್ನೋ ಒಂದೇ ಒಂದು ಡೈರೆಕ್ಟೋರಿಯಲ್ ವಿಷನ್ನಲ್ಲಿ ಅದು ಮಾಡ್ಕೊಂಡಂತಹ ದೃಶ್ಯ. ಆದರೆ ಏನಾಗೋಯ್ತು, ಟೈಮ್ ಆಗೋಯ್ತು. ಯಾಕೆ ಅಂತಂದರೆ, ಮೀನಾಕ್ಷಿ ದೇವಸ್ಥಾನದಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಕಣ್ರಿ. ಮೀನಾಕ್ಷಿ ದೇವಸ್ಥಾನ ಬಂದು ನಮ್ಮ ಸ್ವರೂಪ್ ಸರ್ ಅಂದರೆ ನಮ್ಮ ನಿರ್ಮಾಪಕರಿಗೆ ಸಂಬಂಧಪಟ್ಟಿದ್ದು. ದಟ್ ವಾಸ್ ದ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಆ ದೇವಸ್ಥಾನದಲ್ಲಿ ಶೂಟ್ ಮಾಡಿದ್ದು. ಆ ನಿಟ್ಟಿನಲ್ಲಿ ನಮಗೆ ಪರ್ಮಿಷನ್ ಯಾವಾಗ ಕೊಟ್ಟಿರಲಿಲ್ವೋ, ಲೇಟಾಗಿ 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 ಎಲ್ಲ ಇದಾಗೋಯ್ತಲ್ಲ, ಬರ್ಕೊಂಬಿಟ್ಟಿದ್ದೆ. ಚಪ್ಪಲಿ ಹೋಗುತ್ತೆ, ಅವ್ರ ಕೈ ಮುಡ್ತಾರೆ, ಆ ಶೂ ಬರುತ್ತೆ, ಚಪ್ಪಲಿ ತೆಗಿತಾನೆ, ಈ ಒಂದು ಇದಿತ್ತು. ಈಗ ಏನಯ್ಯ ಮಾಡೋದು, ಏನಯ್ಯ ಮಾಡೋದು ಅಂದಾಗ ದೇರ್, ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಅಂತ ಇಲ್ಲೇ ಹೇಳೋದು. ನಿಮ್ಗೆ ಅಕಸ್ಮಾತ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂತಂದರೆ, ಯಾರೇನು ಬರ್ಕೊಟ್ಟಿರ್ತಾರೋ ಅದನ್ನೇ ತೆಗೆಯೋದಕ್ಕೆ ಒದ್ದಾಡಿ ಅದು ಇನ್ನೊಂದು ದಿವಸಕ್ಕೆ ಹೋಗುತ್ತೆ. ಆ ಡೈರೆಕ್ಟರ್ ಹಿ ನೀಡ್ಸ್ ಅನ್ ಎಕ್ಸ್ಪೀರಿಯನ್ಸ್. ಓಕೆ, ಇದು ಆಗಲಿಲ್ಲ, ಕಿತ್ತಾಕು, ಬೇರೇನು ಮಾಡೋಣ ಅಂತಂದರೆ, ಫಾಲೋ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗಿ 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 ದೇವಸ್ಥಾನದ ದ್ವಾರವನ್ನು ತಂದೆ ತಾಯಿ ಹಾಗೆ ದಾಟ್ತಾರೆ. ಇನ್ನೇನು ಸೋಮ ಹಾಗೆ ಹೋಗಬೇಕು ರಪ್ ಅಂತ ಬರುತ್ತೆ. ಅಂದರೆ ಇಲ್ಲಿ ಹಾಕ್ಕೊಂಬರ್ತಾರೆ, ನಡೆಯೋ ಮಗನೆ ನಿನ್ನ ಹತ್ರ ಮಾತಾಡೋದಿದೆ ಇನ್ನ ಅಂತ ಹಂಗೆ ಹೇಳ್ಕೊಂಬರ್ತಾರೆ. ದುಮ್ 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 ದುಮ್, ಅದೆಲ್ಲ ಇನ್ನೂ ಮಜಾ ಸಿಕ್ತು ನನಗೆ. ಅಫ್ಕೋರ್ಸ್ ಇದು ಯಾವತ್ತಾದ್ರೂ ಯಾರು ಮಾಡೋಂಗಿದ್ರೆ ನೋಡಿ, ಚೆನ್ನಾಗಿರುತ್ತೆ ಅದು, ಚಪ್ಪಲಿ ಬಿಟ್ಟು ಚಪ್ಪಲಿ ತೆಗೆ, ಅದೊಂದು ಚೆನ್ನಾಗಿರುತ್ತೆ ಅದು. ಈ ನಿಟ್ಟಿನಲ್ಲಿ ಸೋಮನ್ನ ಕರ್ಕೊಂಬಂದು ಎಲ್ಲ ಮಾಡಿ ಕೂತ್ಕೊ ಅಂತಂದರೆ, ನನ್ನ ಸ್ನೇಹಿತರು ಕೂತಿರ್ಬೇಕಾದ್ರೆ ನಾನು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅಷ್ಟೊಂದಿಷ್ಟನ ಹೆಣ್ತೀನ ಅಂತ ಕೇಳಿ ಎಲ್ಲ ಮಾಡಿ ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗಬೇಕಾದ್ರೆ ಕುಂಕುಮ ಇಟ್ಟು ಕರೀತಾರೆ, ನಾನು ಕುಂಕುಮ ಇಟ್ಟು ಹೇಳ್ತಾ ಇದ್ದಾನೆ, ನನ್ನ ಹತ್ರ ನೀನು ನಾಟಕಗಳನ್ನ ಇಟ್ಕೋಬೇಡ, ರಕ್ತ ತನ್ನ ಗುರುತನ್ನು ಬಿಟ್ಟು ಹೋಗುತ್ತೆ, ಆದರೆ ನೀನು ನಿನ್ನ ಯಾವ ಇದ್ರಲ್ಲೂ ನಿನ್ನ ಈ ವಿಷಯಗಳಲ್ಲಿ ನಿನ್ನ ಆ ಒಂದು ಇದನ್ನು ನಮಗೆ ಕೊಟ್ಟಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಲಿಂಕ್ ಕೂಡ ನೀನು ಕೊಟ್ಟಿಲ್ಲ, ಒಂದು ಸುಳಿವು ಕೂಡ ನೀನು ಬಿಟ್ಟಿಲ್ಲ. ನನ್ನ ಹತ್ರ ಯಾರೇ ಎದುರಾಕೊಂಡ್ರು ಅವ್ರನ್ನ ಗೋರಿಗಳಿಗೆ ಮಲಗಿಸೋದು ನನ್ನ ವಾಡಿಕೆ, ನಾನು ತಲೆಗೆ ಕೆಲಸ ಕೊಡೋನಲ್ಲ. ನನ್ನ ಬಂದೂಕಕ್ಕೆ ಗುಂಡನ್ನು ನೆಟ್ಟಿ ನೇರವಾಗಿ ಎದೆಗೆ ನುಗ್ಗಿಸುವಂತಹ ಚಾತಿ ಇರೋ ಪೊಲೀಸ್ ಆಫೀಸರ್, ಈ ಥರದ್ದೆಲ್ಲ ಇತ್ತಲ್ಲ, ದಟ್ ವಾಸ್ ಸೋ ಗುಡ್, ಸೋ ಗುಡ್. ಅಲ್ಲಿ ತಿಮರಲ್ಲಿ ನೋಡಿ ಸೋಮ ಏನು ಮಾಡ್ತಾನೆ ಅಂತಂದರೆ, ಪಾನ್ ಪರ ಪ್ಯಾಕೆಟ್ ಹರಿಸ್ಬಿಟ್ಟು ಅವ್ರ ಮುಂದೆನೇ ಹಾಕ್ತಾನೆ. ಸೊ ಈ ಥರದ್ದೆಲ್ಲ ಇತ್ತಲ್ಲ. ಅಂದರೆ ನೀನೆಷ್ಟೇ ಮಾತಾಡು, ನಾನು ಕೇರ್ ಮಾಡೋಲ್ಲ ಅನ್ನೋ ಲಗ್ದಲ್ಲಿ ಟಾಕ್ ಅಂತ ಪಾನ್ ಪರ ಪ್ಯಾಕೆಟ್ ಹೊಡೆಯೋದು. ನೀವು ರಕ್ಷಿತ ಅವ್ರನ್ನ ಅಬ್ಸರ್ವ್ ಮಾಡಿ, ದ ವೇ ದ ಆಟಿಟ್ಯೂಡ್ ಶಿ ಕ್ಯಾರಿಡ್, ಅಯ್ಯೋ ನನ್ನ ಮಗನೇ ನೀನೇನೇ ಆದರೂ ನನ್ನ ಗಂಡನ ಏನು ಮಾಡೋಕ್ಕಾಗಲ್ಲ ಅನ್ನೋ ಥರ, ಇದೆಲ್ಲ ತುಂಬ ಚೆನ್ನಾಗಿ ಬಂತವೆಲ್ಲ. ಅದೆಲ್ಲ ಬಂದು ಎಲ್ಲ ಮಾಡಿ ನೀನು ಒಪ್ಕೊಂಡ್ರೆ ಸರಿ, ಇಲ್ಲ ಅಂತಂದರೆ ಗೋವಿಂದ ಅಂದ್ಬಿಟ್ಟು ಹಂಗೆ ಹೊಟ್ಟೋಗ್ಬಿಟ್ಟಾಗ, ಇಲ್ಲಿ ನಾನು ನನ್ನ ಗುರುಗಳಾದಂಥ ಎಮ್ ಎಸ್ ರಮೇಶ್ ಅವ್ರನ್ನ ಈಗ ನೆನಪಿಸ್ಕೋತೀನಿ. ಯಾಕೆ ಅಂತಂದರೆ, ಎಷ್ಟೋ ಜನ ಹೇಳ್ಬಿಟ್ರು, ಎಷ್ಟೋ ಜನ ಹೇಳ್ಬಿಟ್ರು, ಇವನನ್ನು ಹೆತ್ತಾಗ ಅಲ್ಲ, ಇವನ ಮೈ ಮೇಲೆ ಕಾಕಿ ಬಿದ್ದಾಗ ಮಾತ್ರ ಇವನು ಗಂಡಸು ಅಂತ ಕರ್ಸ್ಕೋತಾರೆ, ಆದರೆ ನಮ್ಮಪ್ಪ ನನ್ನನ್ನು ಹೆತ್ತ ಕೂಡಲೇ ನನ್ನನ್ನು ಗಂಡಸು ಅಂತಲೇ ಬೆಳೆಸಿದ್ರು. ಇವನ ನನ್ನ ಮಗ, ಈ ನನ್ನ ಮಗ ಏನು ಕಿತ್ಕೋತಾನೆ ನೋಡೋಣ ಬಂದರು ಅಂತ ಹೇಳ್ತಾರಲ್ಲ, ದಟ್ ವಾಸ್ ಎಮ್ ಎಸ್ ರಮೇಶ್ ಸರ್ಸ್ ಡೈಲಾಗ್. ನನಗೆ ಅದೊಂದು ಪನ್ ಬೇಕಾಗಿತ್ತು ರೀ, ಅದೊಂದು ಮಜಾ ಬೇಕಾಗಿತ್ತು, ಅದೊಂದು ಕಿಕ್ ಕೊಡುವಂಥ ಒಂದು ಡೈಲಾಗ್ ಬೇಕಾಗಿತ್ತು. ಇಲ್ಲೇನೋ ಹೋಗ್ತದೆ, ಟೈಮ್ ಆಗೋಗ್ತದೆ, ನಿಮ್ಗೆ ಹೇಳಿದ್ನಲ್ಲ, ಸಿಕ್ಕಾಕೊಂಬಿಡ್ತಾ ಇದ್ದೀನಿ, ಸಂಜೆ ಆಗೋಗ್ತದೆ, ಸಂಜೆ ಆಗೋಗ್ತದೆ, ಸಂಜೆ ಆಗೋಗ್ತಾ ಇದ್ದೀನಿ, 5 ಗಂಟೆ ಆಗೋಬಿಟ್ರೆ ಸೂರ್ಯ 5:30 ಮುಳುಗ್ಬಿಟ್ರೆ ಇನ್ನು ತಿರ್ಗ ನನ್ನ ಪರ್ಮಿಷನ್ ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ಏನು ಮಾಡ್ಬೇಕು, ಏನು ಮಾಡ್ಬೇಕು, ಏನು ಮಾಡಬೇಕು ಅಂದರೆ, ನನಗೇನು ಬೇರೆ ದಾರಿ ತೋರಲಿಲ್ಲ. ನನ್ನ ಗುರುಗಳು, ಅವರು ಕೂಡ ಬರಹಗಾರರು, ಅವರು ಎಸ್ ಸ್ವಾಮಿ ಸಿನಿಮಾದಲ್ಲಿ ಅವ್ರು ಬಿಸಿ ಇದ್ದಾರೆ. ಫೋನ್ ಮಾಡಿದೆ, ರಮೇಶಣ್ಣ ಈ ಥರ ಇದೆ, ಈ ಥರ ಈ ಕಾನ್ಫ್ಲಿಕ್ಟಲ್ಲಿ ಐ ಜಸ್ಟ್ ನೀಡ್ ಎ ಪನ್, ಹಂಗೆ ಹೊಡಿಬೇಕು ರಮೇಶಣ್ಣ ಅಂತಂದೆ. 5 ನಿಮಿಷ ಬಿಟ್ಟು ಫೋನ್ ಮಾಡು ಅಂತಂದ್ರು, 5 ನಿಮಿಷ ಬಿಟ್ಟು ಅವರೇ ಫೋನ್ ಮಾಡಿದ್ರು, ದಿಸ್ ಇಸ್ ದ ಡೈಲಾಗ್ ಅಂತಂದ್ರು. ಸುಮ್ಮನೆ ಸೋಮಂಗ್ ಹಂಗೆ ಕೊಟ್ಬಿಟ್ಟು ಈ ಡೈಲಾಗ್ ಹೊಡಿಕಂತಪ್ಪ ಅಂತ ಹೇಳಿ ಎಲ್ಲ ಮಾಡಿದ್ಮೇಲೆ, ದಟ್ ವಾಸ್ ಅದೇನೋ ಹೇಳ್ತಾರಲ್ಲ ಕ್ಲಾಪ್ಸ್, ರಮೇಶಣ್ಣ ಹ್ಯಾಟ್ಸ್ ಆಫ್ ಟು ಯು ರಮೇಶಣ್ಣ, ಥ್ಯಾಂಕ್ ಯು. ಆ ನಿಟ್ಟಿನಲ್ಲಿ ಅದಾಗಿರ್ಬೋದು. ಮತ್ತು ಸೋಮ ಮತ್ತು ಆದಿತ್ಯ ಅವ್ರ ಮಧ್ಯೆ ಆ ಫೋನ್ ಕಾನ್ಫ್ರಂಟೇಷನ್ ಸೀನ್ ಇದೆಯಲ್ಲ, ಅದನ್ನು ನಾವು ಮಾಡಿದ್ದಾಗಿರ್ಬೋದು. ಈ ನಿಟ್ಟಿನಲ್ಲಿ ಒಂದಷ್ಟು ದೃಶ್ಯಗಳನ್ನೆಲ್ಲ ಮಾಡಿ ಲಾಸ್ಟಲ್ಲಿ ನಾನು ಲಾಸ್ಟ್ ಇದರಲ್ಲೇ ಹೇಳಿದ್ದೆ, ಕ್ಲೈಮ್ಯಾಕ್ಸಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ತುಂಬ ತುಂಬ ದಾರುಣವಾಗಿ ಹೊಡಿಬೇಕಾದ್ರೆ, ಅಲ್ಲೂ ಕೂಡ ಒಂದು ಡೈಲಾಗ್ ತುಂಬ ಚೆನ್ನಾಗಿತ್ತು. ಅಮ್ಮ ಅಂತ ಸಾಯ್ತಾನಲ್ಲ ಆದಿ, ಅದೆಲ್ಲ ಆಗಿ ಅವ್ರನ್ನ ಎತ್ಕೋತಾರಲ್ಲ, ಸಾವಲ್ಲೂ ತಾಯಿ ತಾಯಿ ಅಮ್ಮ, ಮತ್ತೆ ಸಾವಲ್ಲೂ ತಾಯಿಯ ಆ ಒಂದು ನೆನಪು, ಬೇಕಾ ಹುಡುಗರಿಗೆ ಇಂಥ ಸಾವು ಅಂತ ಕೇಳ್ತಾರಲ್ಲ, ಇದೆಲ್ಲವನ್ನು ತುಂಬ ಅನುಭವಿಸಿ ಅನುಭವಿಸಿ ದೇವರಾಜ್ ಸರ್ ತುಂಬ ಅದೇನೋ ಹೇಳ್ತಾರಲ್ಲ, ಹಿ ಜಸ್ಟ್ ಎಂಟರ್ಡ್ ಇನ್ಸೈಡ್, ಅದೇನೋ ಅವ್ರಿಗಾಗಲೇ ಅದು ತುಂಬ ತುಂಬ ಸುಲಭ ಆಗಿತ್ತು. ಯಾಕೆಂತಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಪ್ರೂವ್ ಮಾಡಿಬಿಟ್ಟಿದ್ರು.
ಹಿಯರ್ಸ್ ಅನದರ್ ಪಾರ್ಟ್ ಆಫ್ ಬಿ ಬಿ ಅಶೋಕ್ ಕುಮಾರ್, ಹಿ ಇಸ್ ದ ಫ್ಲಿಪ್ ಆಫ್ ಬಿ ಬಿ ಅಶೋಕ್ ಕುಮಾರ್ ಅನ್ನೋದನ್ನೆಲ್ಲ ಪ್ರೂವ್ ಮಾಡಿಬಿಟ್ಟಿದ್ರು. ಇದರಲ್ಲಿ ಇನ್ನೊಂದು ಚೂರು ಇನ್ನೂ ಒಂದು ಮೆಟ್ಲು ಮೇಲೆ ಹತ್ತಿ ಆ ಒಂದು ಘನತೆ, ಆ ಒಂದು ಗೌರವ, ಅಲ್ಲಿ ಪ್ರೀತಿ ಗೀತಿ ಆ ಥರ ಎಲ್ಲ ಇತ್ತು ಸರ್ಕಲ್ ಇನ್ಸ್ಪೆಕ್ಟರ್ಲ್ಲಿ. ಇಲ್ಲಿ ಅದರಲ್ಲಿ ಏನೂ ಇಲ್ಲ, ಹಿ ಇಸ್ ಜಸ್ಟ್ ಅ ನಾರ್ಮಲ್ ಪೊಲೀಸ್ ಕಾಪ್. ಸೊ ಒಂದು ಹೆಜ್ಜೆ ಇನ್ನೂ ಮೇಲೆ ಹೋಗಿ ಆ ಘನತೆ, ನಾನು ಹೇಳಿದ್ನಲ್ಲ ಪೊಲೀಸ್ ಆಫೀಸರ್ ಡ್ರೆಸ್ ಹಾಕೊಂಡಾಗ ಅವ್ರು ಪೊಲೀಸ್ ಅಂತ ಇದ್ರು, ಇಲ್ಲ ಯು ಆರ್ ಎ ಡಿಗ್ನಿ, ಯು ಶುಡ್ ಲುಕ್ ಲೈಕ್ ಎ ಡಿಗ್ನಿಫೈಡ್ ಲೆಕ್ಚರರ್, ಯು ಶುಡ್ ಲುಕ್ ಲೈಕ್ ಅ ಡಿಗ್ನಿಫೈಡ್ ಬ್ಯಾಂಕ್ ಮ್ಯಾನೇಜರ್. ನಾನು ಅದೇ ಹೇಳಿದ್ದೆ ಅಣ್ಣ, ನಂಗೆ ಅದೆಲ್ಲ ಯಾವುದು ಬೇಡ, ತುಂಬ ಮುದ್ದಾಗಿರ್ಬೇಕು. ಯು ಶುಡ್, ಸೋಮ ಒಬ್ಬ ಕಿಲ್ಲರ್ ಆಗಿದ್ರೆ ಯು ಶುಡ್ ಬಿ ಎ ಸೈಲೆಂಟ್ ಕಿಲ್ಲರ್ ಇನ್ ಯುವರ್ ಅಪ್ರೋಚ್, ತುಂಬ ಡಿಗ್ನಿಫೈಡ್ ಆಗಿರಬೇಕು ಅಣ್ಣ. ಇದೆಲ್ಲ ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ರೀ, ಅದೆಲ್ಲವನ್ನೂ ಮಾಡ್ತು ಆ ಜೀವ, ಅದೆಲ್ಲವನ್ನೂ ಮಾಡಿಕೊಟ್ರು. ಯಾ ಡೈಲಾಗ್ಸ್ ಅಂತೂ ಅಪ್ಪಳಿಸುತ್ತೆ, ಇಲ್ಲಿಗೆ ಅಪ್ಪಳಿಸುತ್ತೆ. ಆ ನಿಟ್ಟಿನಲ್ಲಿ ಆ ಸೀನ್ಸ್ ಆಗಿರ್ಬೋದು, ಈ ಸೀನ್ಸ್ ಆಗಿರ್ಬೋದು, ಅಲ್ಲೆಲ್ಲ ಒಂದು ಕಡೆ ನಂಗೆ ತುಂಬ ಇಷ್ಟ. ಶೋಭರಾಜ್ಗೆ ಹೇಳ್ತಾರೆ, ಶೋಭರಾಜ್ ಅಂಡ್ ದೇವರಾಜ್ ಸರ್ ಕಾನ್ಫ್ರಂಟೇಷನ್, ಅವ್ನು ಯಾವನೋ ಬೋಳಿ ಮಗ ಜೈರಾಜನ್ನ ಹೊಡೆದ ಅಂತ ಹೇಳಿದ್ರೆ ಅದನ್ನು ಹೊಡೆದಿದ್ದು ನೀನು ಅಂತ ಮೀರಿತಾ ಇರೋ ನನ್ನ ಮಕ್ಕಳ, ನೀವು ನೀವೆಲ್ಲ ರೌಡಿಗಳನ್ನು ಗಂಡಸ್ವೇನು ಅದೆಲ್ಲ ಇದೆಯಲ್ಲ. ಅವತ್ತು ಇನ್ನೊಂದು ಇನ್ಸಿಡೆಂಟ್ ನಡೀತು, ಮಾತಾಡ್ತಾ ಮಾತಾಡ್ತಾ ಶೋಭರಾಜ್ಗೆ ಯಾಯ್ ಅಂತಾರೆ. ಆ ಯೈ ಅನ್ನೋದು ನಂಬ್ತಿರೋ ಇಲ್ಲವೋ, ಇಡೀ ರಾಕ್ ಲೈನ್ ಸ್ಟುಡಿಯೋದಲ್ಲಿ ಎಕ್ಕೋ ಬಂತು, ದಟ್ ವಾಸ್ ದ ಪವರ್ ಆಫ್ ದೇವರಾಜ್ ಸರ್. ಯಾಯ್ ಯಾಯ್ ಅಂತ ಸಡನ್ ಆಗಿ ನಮ್ಮ ಮುಂಜು ಓಡ್ ಬಂದ್ಬಿಟ್ರು. ಸರ್ ಏನಾಯ್ತು ಸರ್ ಅಂತಂದ್ರು. ಇಲ್ಲಪ್ಪ ಸೀನು ಅಂತಂದೆ. ಸರ್ ಏನು ಸರ್ ಅವ್ರ ವಾಯ್ಸು ಅಂತಂದ್ರು. ಸಿ ಇದನ್ನು ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ನನ್ನ ವಾಯ್ಸ್ ಒಳಗೆ ಹೊರಟೋಗ್ತಾ ಇದೆ. ದಟ್ ವಾಸ್ ದೇವರಾಜ್ ಸರ್, ಡೈನಮಿಕ್, ಡೆಡ್ಲಿ, ಏನೋ ಹೇಳ್ತೀವಲ್ಲ ಆ ಥರದ ಒಂದು ಜೀವವನ್ನು ನಾನು ಪ್ರಾಶಾಂತ್, ನಾನು ತುಂಬ ಖುಷಿ ಪಡ್ತೇನೆ, ನಾನು ತುಂಬ ಸಂತೋಷ ಪಡ್ತೀನಿ. ಆ ಜೀವದ ಜೊತೆ ನಾನು ಒಂದು ಎರಡು ಮೂರು ಸಿನಿಮಾಗಳನ್ನು ಮಾಡಿದ್ನಲ್ಲ ನಾನು, ಒಂದು ಒಂದು ಅಹಂ ಇದೆ ರೀ ನನಗೆ, ಅಹಂ ಇದೆ ಅಂತ 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 ನಟನ ಜೊತೆ ನಾನು ಇದ್ನಲ್ಲ ನಾನು. ಈ ಥರದ್ದೆಲ್ಲ ಆದಮೇಲೆ ಆದಿಗೆ ಒಂದು ಕಡೆ ಮಾತಾಡ್ತಾ ಆ ಫೋನ್ ಎತ್ತಂಗ ರಾಪ್ ಅಂದ್ರೆ ಕತ್ತಾಳೆ ನಾನು ಆ ಮಗನೇ ಅಂತ ಹೇಳ್ತಾರಲ್ಲ, ಈ ಥರದ್ದೆಲ್ಲ ಇಟ್ ವಾಸ್ ಥಿಯೇಟ್ರಲ್ಲಿ ಇಟ್ ವಾಸ್ ಪಿನ್ ಡ್ರಾಪ್ ಸೈಲೆನ್ಸ್. ಒಂದು ಸಣ್ಣ ಪಿನ್ ಬಿದ್ದರು ಅದು ಸೌಂಡ್ ಕೇಳೋ ಅಷ್ಟು ಇತ್ತು. ಹಿ ಮೆಸ್ಮರೈಸ್ಡ್ ಆಡಿಯನ್ಸ್, ಎಲ್ಲರೂ ತನ್ನತ್ತ ಸೆಳ್ಕೊಂಡ್ಬಿಟ್ರು ಆ ಒಂದು ಕ್ಯಾರೆಕ್ಟರ್ನಲ್ಲಿ, ಆ ನಿಟ್ಟಿನಲ್ಲಿ. ದೇವರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಇಫ್ ಎಟ್ ಆಲ್ ಎಲ್ಲರೂ ಏನೋ ಸೋಮ ಚೆನ್ನಾಗಿದೆ, ಸೋಮ ಹಾಗಿದೆ, ಸೋಮ ಹೀಗಿದೆ ಅಂತ ಹೇಳಿದ್ರೆ, ನಿಮ್ಮ ಮತ್ತು ಆದಿತ್ಯ ಮತ್ತು ನಮ್ಮೆಲ್ಲರ ಪರಿಶ್ರಮ. ಫಸ್ಟು ನಾನು ಕರ್ಕೊಂಬಂದ್ರೆ ಕೂಡಿಸೋದು ನಿಮ್ಮನ್ನು, ಯಾಕೆ ಅಂತಂದರೆ ಯು ಕ್ಯಾರಿಡ್ ದ ಹೋಲ್ ಸೆಕೆಂಡ್ ಆಫ್ ಆನ್ ಯುವರ್ ಶೋಲ್ಡರ್ಸ್. ಎಸ್ ಎರಡನೇ ಭಾಗ ಮಧ್ಯಂತರ ಅಂತ ಇಂಟರ್ವೆಲ್ ಆದಮೇಲೆ ಏನು ಶುರು ಆಗುತ್ತೋ ಅಲ್ಲಿಂದ ಯು ಆರ್ ದ ಹೀರೋ. ಆದಿ ಸೆಟ್ಲಿಟಿನಲ್ಲಿ ಪ್ಲೇ ಮಾಡ್ಕೊಂಡು ಹೋಗ್ಬಿಟ್ರೆ ಅಬ್ಬರದಲ್ಲಿ ಮೆರೆದಾಡಿ ಕಿರ್ಚಾಡಿ ರಾವಣಾಸುರ, ಎಸ್ ಆ ನಿಟ್ಟಿನಲ್ಲಿ ಇಡೀ ಶೋನ ನಿಮ್ಮ 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 ಕೈನಲ್ಲಿ ಹಿಡ್ಕೊಂಡು ಯು ಜಸ್ಟ್ ಅದೇನೋ ಹೇಳ್ತಾರ ಕುದುರೆಯನ್ನು ಓಡಿಸ್ಕೊಂಡು ಕರ್ಕೊಂಡು ಹೋದಂತಹ ರಿಯಲ್ ಹೀರೋ ನೀವು. ನಿಮಗೆ ಡೆಡ್ಲಿ ಸೋಮಾದ ಎಲ್ಲ ಸಕ್ಸಸ್ ಏನಿದೆ, ನೇಮ್ ಇದೆ, ಅದನ್ನು ನಿಮ್ಮ ಪಾದಗಳಿಗೆ ಸಮರ್ಪಿಸಿ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದಾನೆ. ಹೋಗ್ಬಿಟ್ಟು ಬರ್ತೀನಿ ವೀಕ್ಷಕರೇ. ಇನ್ನೊಂದು ಅಬ್ಬಬ್ಬ ಅಂದರೆ ಒಂದು 4-5 ಎಪಿಸೋಡ್ ಅಷ್ಟೇ, ಅದಾದ ಕೂಡಲೇ ಎಪಿಸೋಡ್ 50 ಐ ಆಮ್ ವ್ರಾಪಿಂಗ್ ಅಪ್ ದಿಸ್ ಎಪಿಸೋಡ್ಸ್. ಹರಸಿ, ಆಶೀರ್ವದಿಸಿ, ಪ್ರೋತ್ಸಾಹಿಸಿ, ಗುಡ್ ಬಾಯ್. ಸರೆ ಪ್ರೀತಿಯ ವೀಕ್ಷಕರೇ, ಹೊರಟ್ಬಿಟ್ರ ನಾನಿನ್ನೂ ಇಲ್ಲೇ ಇದ್ದೀನಿ ಕಣ್ರಿ. ಕತ್ಲೆ ಆಗೋಯ್ತು ಅಂತ ಕೂಡಲೇ ಜೀವನ ಮುಗಿದೋಯ್ತು ಅಂತ ಅರ್ಥ ಅಲ್ಲ. ಕತ್ತಲಲ್ಲೇ ಬೆಳಕನ್ನು ಹುಡುಕುವಂಥ ಪ್ರಯತ್ನಗಳು ನಡಿಬೇಕು ಅಂತ ಹಿರಿಯರು ಹೇಳ್ತಾರೆ. ಡೆಡ್ಲಿ ಟುಡೇ ಆಫ್ ಫೇಸ್ಬುಕ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳೋಕ್ಕೋಸ್ಕರ ನಾನು ಇನ್ನೂ ಇಲ್ಲೇ ಕೂತಿದ್ದೀನಿ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿರಿ. ಇದು ನಿಮ್ಮ ವಿಡಿಯೋ ಕಣ್ರಿ. ಶೇರ್ ಮಾಡುವಾಗ ಅದೇನೋ ಹೇಳ್ತಾರೆ ಹ್ಯಾಶ್ ಟ್ಯಾಗ್ ಅಂತ ಹಾಕ್ಬೇಕಂತೆ. ಆಗ ಹಾಕಿ ರವಿ ಶ್ರೀವತ್ಸ ಅಂತ ನೀವು ಟ್ಯಾಗ್ ಮಾಡಿದ ಕೂಡಲೇ ನಿಮ್ಮ ವಿಡಿಯೋ, ನಿಮ್ಮ ಕಮೆಂಟ್ ನನ್ನ ಕೈಗೆ ಬಂದು ಸೇರುತ್ತೆ. ನಾನು ಆ ಕೂಡಲೇ ಸ್ಪಂದಿಸ್ತೀನಿ. ಜೀವನ ಇರೋದೇ 4 ದಿನ ಸ್ನೇಹಿತರೆ, ಅದರಲ್ಲಿ ನಾನು 3 ದಿನ ಕಳೆದುಬಿಟ್ಟಿದ್ದೀನಿ ಕಣ್ರಿ. ಉಳಿದ ಒಂದು ದಿನ ನಿಮ್ಮ ಜೊತೆ ನಗ್ನಗ್ತಾ ಇರಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ನನ್ನ ಈ ಆಸೆಯನ್ನು ನೆರವೇರಿಸ್ತೀರಾ ಅಲ್ಲ? ಗುಡ್ ಬಾಯ್.